ನಮ್ಮ ಪ್ರಪಂಚದಲ್ಲೇ ಬಲಿಷ್ಠ ಪ್ರಧಾನಿ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರಿಗೆ ನಮ್ಮ KGF ಮತ್ತು ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಪ್ರಪಂಚದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬನ ಸಂಭ್ರಮದ ರೀತಿಯಲ್ಲಿ ಸೇವಾ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಆಚರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕೋಲಾರ ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಮಾಲೂರು ಇರ್ಬೋದು, ಶ್ರೀನಿವಾಸಪುರ, ಚಿಂತಾಮಣಿ, ಶಿಡ್ಲಘಟ್ಟ, ಮುಳಬಾಗಿಲು ಮತ್ತು ಇಲ್ಲಿ ನಮ್ಮ KGF ನಗರದ ಅಧ್ಯಕ್ಷ ಆದಂಥ ಕಮಲ್ ಮತ್ತು ಎಲ್ಲ ಯುವ ಮೋರ್ಚಾ ನಮ್ಮ ಶ್ರೀನಿವಾಸಿಂದ ಹಿಡಿದು ಇಂದ ಹಿಡಿದು ಎಲ್ಲ ಸುರೇಶ್ ನಾರಾಯಣ ಪುಟ್ಟಿಯವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತು ರಕ್ತದಾನ ಶಿಬಿರವನ್ನು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಡೋಂಥವ್ದು, ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ಆಹಾರಗಳನ್ನು ಕೊಡೋಂಥವ್ದು ಕೆಲಸ ಮಾಡ್ತಾಯಿದ್ರು. ಈಗಾಗಲೇ ನಾವು ಬಂಗಾರಪೇಟೆಯಲ್ಲೂ ಸನ್ಮಾನ್ಯ ಮಾಜಿ ಶಾಸಕರಾದಂಥ ವೆಂಕಟಪ್ಪನ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ KGF ನಗರದಲ್ಲಿ ಇವತ್ತೇನು ರಕ್ತದಾನ ಶಿಬಿರ ನಡೀತಾ ಇದೆ, ಯಶಸ್ವಿಯಾಗಿ ಯುವಕರು ಹೆಚ್ಚಿಗೆ ರಕ್ತದಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಏನಿದ್ರು, ಇಡೀ ದೇಶದಲ್ಲಿ ಹೆಚ್ಚಿಗೆ ರಕ್ತದಾನ ಶಿಬಿರಗಳು ನಡೀತಾ ಇರೋದ್ರಿಂದ ಬರತಕ್ಕಂಥ ಏನು ಬ್ಲಡ್ ಇದೆ ಅದನ್ನು ಸ್ಟಾಕ್ ಇಟ್ಟು ಮತ್ತೆ ಅದನ್ನು 30 ದಿವಸದೊಳಗಡೆ ಖಾಲಿ ಮಾಡಬೇಕಾಗಿರೋದ್ರಿಂದ ನಾವು ಹಂತವಾಗಿ 17, 18, 19, 20 ಈ ಥರ ಅಕ್ಟೋಬರ್ 2ನೇ ತಾರೀಕುವರೆಗೂ ನಾವು ರಕ್ತದಾನ ಶಿಬಿರಗಳನ್ನು ಮತ್ತು ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು ಅಕ್ಟೋಬರ್ 2ನೇ ತಾರೀಕು ದಾಖಲೆ ಮಟ್ಟದಲ್ಲಿ ಸುಮಾರು 15,000ಕ್ಕೂ ಹೆಚ್ಚಿಗೆ ಯೂನಿಟ್ಗಳನ್ನು ಕೊಡೋದ್ರ ಮುಖಾಂತರ ಇದುವರೆಗೂ 12,000 ಚಿಲ್ಲರೆ ದಾಖಲೆ ಇದೆ, ಅದನ್ನು 15,000ಕ್ಕೂ ಹೆಚ್ಚಿಗೆ ಯೂನಿಟ್ಗಳು ಕೊಡೋದ್ರ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಂದೂ ಯೋಗ ಡೇ ಇರ್ಬೋದು, ಸ್ವತಂತ್ರ ದಿನಾಚರಣೆ ಇರ್ಬೋದು, ಅಮೃತ ಮಹೋತ್ಸವದ ಅಂಗವಾಗಿ ನಾವು ಮಾಡಿರ್ತಕ್ಕಂಥದ್ದು ಇರ್ಬೋದು, ಅದೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮನ್ ಕಿ ಬಾತಲ್ಲಿ ಇದೆ ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಹೇಳಿದರು. ಯೋಗ ಡೇದನ್ನು ಸುಮಾರು 25,000 ಜನ ಸೇರಿ ಮಾಡಿದ್ರು. 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸುಮಾರು ನಾವು 1.5 ಲಕ್ಷ ಜನ ಸೇರಿಸಿ ಒಂದು ಜಾಗದಲ್ಲಿ ಅದು ವಿಶ್ವದಾಖಲೆ ಇಲ್ಲಿ ನಾವು KGF ಭಾಗದಲ್ಲೇ ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಪ್ರತಿಯೊಬ್ಬ ಬಡವರಿಗೂ ಹಸಿವಿನಿಂದ ತೊಂದರೆ ಆಗಬಾರ್ದು ಅಂತೇಳಿ ಸುಮಾರು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಉಚಿತವಾಗಿ ಲಸಿಕೆಗಳನ್ನು ವ್ಯಾಕ್ಸಿನ್ಗಳನ್ನು ಉಚಿತವಾಗಿ ಮೆಡಿಸಿನನ್ನು ಉಚಿತವಾಗಿ ರೇಷನನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲ ಬಡವ್ರಿಗೂ ಉಚಿತವಾಗಿ ಆರೋಗ್ಯ ಸೇವೆ ಸಿಗಬೇಕು ಅಂತೇಳ್ಬಿಟ್ಟೇಳಿ ಏನು ಮಾಡಿದರು ಸುಮಾರು ಆಯುಷ್ಮಾನ್ ಭಾರತ್ ಕೊಟ್ಟಿರ್ಬೋದು, ಸುಮಾರು 5 ಲಕ್ಷದವರೆಗೂ ಪ್ರತಿಯೊಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಅವ್ರು ಕೊಡೋಂಥವ್ರು. ಮತ್ತು ಕೋವಿಡ್ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡಿಂದ ಸುಮಾರು 100,000 ಜನ ಅದ್ರ ಬಗ್ಗೆ ಚಿಕಿತ್ಸೆ ಪಡ್ಕೊಂಡಿರ್ತಕ್ಕಂಥವ್ರು ನಾವು ಗಮನಿಸಿದ್ರಿ. ಗರೀಬ್ ಆಟೋ ಅದರಲ್ಲಿರ್ಬೋದು, ನಮ್ಮ ಉಜ್ವಲ ಯೋಜನೆ ಇರ್ಬೋದು, ನಮ್ಮ ಮುದ್ರಾ ಯೋಜನೆಯಲ್ಲಿರ್ಬೋದು, ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಈ ಥರ ಕಾರ್ಮಿಕರಿಗೆ, MSMEಯಲ್ಲಿ ಸಣ್ಣ ಉದ್ಯಮದಾರರಿಗೆ ಪ್ರತಿಯೊಬ್ಬರಿಗೂ ಆತ್ಮನಿರ್ಭರ್ ಭಾರತ್ ಯೋಜನೆಯಡಿಯಲ್ಲಿ ಹಲವಾರು ಕೊಡುಗೆಗಳನ್ನು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕರು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಆ ನಿಟ್ಟಿನಲ್ಲಿ ಇವತ್ತು ಸೇವಾ ಚಟುವಟಿಕೆಗಳು ನಡೀತಾ ಇದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಸಂತೋಷದಿಂದ ಹಬ್ಬದ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಎಲ್ಲ ಜನತೆಗೂ, ಎಲ್ಲ ಜನತೆ ಪರವಾಗೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮಗದೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಈ ದೇಶದ ಭದ್ರತೆ ಮತ್ತು ಅಭಿವೃದ್ಧಿ ವಿಷಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಕೋಲಾರಮ್ಮನ ಆಶೀರ್ವಾದ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಜನತೆ, ಕರ್ನಾಟಕ ಜನತೆ, ದೇಶದ ಜನತೆಯ ಆಶೀರ್ವಾದದಿಂದ ಅವ್ರಿಗೆ ಒಳ್ಳೆ ಆಯುಷ, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗಲಿ, ನಮ್ಮನ್ನೆಲ್ಲ ಮುನ್ನಡೆಸೋಂಥ ಅವಕಾಶ ಮತ್ತೊಮ್ಮೆ ಸಿಗಲಿ ಅಂತ ಹೇಳ್ತೀವಿ. ಸರಿ, ಈಗ ರಕ್ತದಾನ ಕೊಟ್ಟಿದ್ದೀರಾ, ರಿಲೇಟೆಡ್ ಇಶ್ಯೂ ಬಂದ್ಬಿಟ್ಟು ಈಗ ನಮ್ಮ ಸಿವಿಲ್ ಹಾಸ್ಪಿಟಲ್ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಸ್ಟೇಟಸ್ ಇದೆ, ಆದರೆ ಈಗ CMO ರೆಕಮೆಂಡ್ ಮಾಡಬೇಕು, ಅದು ಮುಖ್ಯ. ಈಗ ಸರ್ಜನ್ ಇದ್ದಾರೆ, CMO ಬಂದ್ರೆ ಎಲ್ಲ ಕ್ಯಾತ್ ಲ್ಯಾಬ್ ಬರುತ್ತೆ, ಇನ್ನು ಹೊಸ ಹೊಸ ಬಿಲ್ಡಿಂಗ್ ಎಲ್ಲ ಆಗ್ತಾ ಇದೆ, ಅದಕ್ಕೆ ಕ್ಯಾಬಿನೆಟ್ ಅಪ್ರೂವ್ ಆಗಬೇಕಂತೆ CMO ಆಗಕ್ಕೆ, ಅದೊಂದು ಮಾಡಿದ್ರೆ ಇಲ್ಲಿ ಚೆನ್ನಾಗಾಗುತ್ತೆ ಅಂತ ಎಲ್ಲ ಫೆಸಿಲಿಟೀಸ್ಗೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇರ್ಬೋದು, ಈಗಿನ ಬೊಮ್ಮಾಯಿಜಿಯವರ ಸರ್ಕಾರ ಇರ್ಬೋದು, ಈ KGF ಜನತೆಗೆ ಒಳ್ಳೆ ಹಿಂದೆ ಗೋಲ್ಡ್ ಮೈನ್ ಏನಿತ್ತು ಅದು 2001ನೇ ಇಸ್ಪೆಲ್ ಏನು ಮುಚ್ಚಿದ್ದಾದ್ಮೇಲೆ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬೇಡಿಕೆ ಇಟ್ಟು ಇದನ್ನು
ಟೋಟಲ್ ಲ್ಯಾಂಡನ್ನು ಸ್ಟೇಟ್ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಂಡು ಪಿ 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 ಮಾಡಲಲ್ಲಿ ಇಲ್ಲಿ ಗೋಲ್ಡ್ ಮೈನ್ ಬರ್ತದೆ ರೀ ಓಪನ್ ಮಾಡಬೇಕು ಅಂತ ಹೇಳಿದಾಗ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಕೈಗಾರಿಕಾ ಪ್ರದೇಶನ ಮಾಡಬೇಕಂತ ಹೇಳಿದಾಗ ಜಗದೀಶ್ ಶೆಟ್ಟರು ಏನು ಕೈಗಾರಿಕಾ ಸಚಿವರಾಗಿದ್ದರು ಅವ್ರನ್ನ ಕರ್ಕೊಂಡು ಸುಮಾರು 3,000 ಎಕರೆನ ಇದು ಮಾಡಿ ಅಳತೆ ಮಾಡಿ ಎಲ್ಲ ಇದು ಮಾಡಿಸಿರ್ತಕ್ಕಂಥದ್ದು ಮತ್ತು ಏನು ಬಿ ಎಮ್ ಎಲ್ ಅಲ್ಲಿ ಇವತ್ತೇನು ಈಗಿರ್ತಕ್ಕಂಥ ಶಾಸಕರು ಡ್ರಾ ಮಾಡ್ತಾ ಇದ್ದಾರೆ ಅರ್ಜಿ ತಗೊಂಡೋಗಿ ಕೊಡೋಂಥದ್ದು ಅದನ್ನು ಬಿ ಎಮ್ ಎಲ್ ಇದ್ದಂಥ ಜಮೀನನ್ನು ನಾವು ಕಂದಾಯ ಸಚಿವರಿಗೆ ಹೇಳಿ ನಮ್ಮಲ್ಲಿ ಕರ್ನಾಟಕ ಸಚಿವರಿಗೆ ಹೇಳಿ 900 ಚಿಲ್ಲರೆ ಎಕರೆ ಏನಿದೆ ನಿಯರ್ಲಿ 9,000 ಎಕರೆ ಅದನ್ನು ನಾವು ಸ್ಟೇಟ್ ಗೌರ್ಮೆಂಟ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಸ್ಕೊಂಡಿದ್ದು ಅದು ನಮ್ಮ ಸರ್ಕಾರದಲ್ಲಿ ಅವ್ರ ತಂದೆನೂ 27-28 ವರ್ಷ ಎಂ ಪಿ ಆಗಿದ್ದರು ಅವ್ರ ಕೈನಲ್ಲೂ ಅವತ್ತು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎರಡೂ ಕಡೆ ಅವರದೇ ಸರ್ಕಾರ ಇದ್ರೂ ಏನು ಮಾಡೋಕ್ಕಾಗಲಿಲ್ಲ ಅವ್ರ ಕೈನಲ್ಲಿ ಇವತ್ತೋಗಿ ನಾನು ಸೆಷನಲ್ಲಿ ಮಾತಾಡ್ತೀನಿ ಅದು ಮಾತಾಡ್ತೀನಿ ಇದು ಮಾಡ್ತೇನೆ ನಾವು ಏನು ಮಾಡ್ತೀರಿ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಇವತ್ತು ನಾವು ಏನು ಬಂಗಾರಪಟ್ಟೆಯಿಂದ ನಾವು ಈ ಕೋಟೆಗೆ ಹೋಗುವಂಥ ರಸ್ತೆ ಮೊದಲು ಯಾವ ಥರ ಇತ್ತು ಅಂತ ನೀವು ನೋಡಿದ್ದೀರಿ ಅದು ಸಿ ಆರ್ ಎಫ್ ಫಂಡಿಂದ ಸೆಂಟ್ರಲ್ ಫಂಡಿಂದ ನಾವು ತಂದಿರ್ತಕ್ಕಂಥದ್ದು ಹಿಂದೆ ಇದ್ದಂಥ ಏನು ಕಾಂಟ್ರಾಕ್ಟ್ ಇದ್ರೆ ಅವ್ರು ಬ್ಲಾಕ್ ಲಿಸ್ಟ್ಗಾಗಿ ಮತ್ತೆ ರೀಟೆಂಡರ್ ಮಾಡಿಸಿ ಅದನ್ನು ತಂದಿದ್ದಾದ್ಮೇಲೆ ಇವತ್ತು ಎಸ್ ಎನ್ ನಾನು ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಹೇಳೋಂಥವ್ರು ಇದನ್ನೆಲ್ಲ ನಾವು ನೋಡಿದ್ದೀರಿ ನಾವು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಮಾಡಿರ್ತಕ್ಕಂಥ ರೋಡ್ಗಳನ್ನು ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತ ಗೊತ್ತಿದ್ರೆ ಇವರು ನಾನು ಮಾಡಿಸಿರೋದು ಅಂತ ಹೇಳ್ಬಿಟ್ಟು ಹೇಳಿ ಹೋಗ್ತಾರೆ ಅನ್ಎಜುಕೇಟೆಡ್ ಥರ ನಡ್ಕೊತಾ ಇದ್ದಾರೆ ನಮ್ಮಲ್ಲಿ ಈಗಲೂ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಈ 40 ಎಕರೆ ಏನು ಕುಪ್ಪಂ ಟು ಮಾರಿಕುಪ್ಪಂ ಏನು ರೈಲ್ವೆ ಯೋಜನೆ ಇದೆ ಅದಕ್ಕೆ ಕೊಡೋಂಥದ್ದು ಮತ್ತು ಉರ್ಗಮ್ ಫ್ಲೇವರ್ ಮಾಡೋಂಥ ರೈಲ್ವೆ ಪ್ರಾಜೆಕ್ಟ್ ಏನಿದೆ ಅದಕ್ಕೆ ಆ 40 ಎಕರೆನ ಅವ್ರ ಅಂಡರ್ಲೈಟ್ ಇನ್ನು ಉಳಿದಂಥ ಜಮೀನನ್ನೆಲ್ಲ ಸ್ಟೇಟ್ ಗೌರ್ಮೆಂಟ್ ಕಂಡವ್ರು ಮೊನ್ನೆ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದೆ ಪಿ 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 ಮಾಡಲಲ್ಲಿ ಗೋಲ್ಡ್ ಮೈನನ್ನು ಮತ್ತು ರೀಸ್ಟಾರ್ಟ್ ಮಾಡೋದಕ್ಕೆ ಯಾರ್ಯಾರು ಬಂದಿದ್ದಾರೆ ನಮ್ಮ ಹತ್ರ ಮಾತಾಡೋಕ್ಕೆ ಅಂತ ಹೇಳಿದರು ನಾವು ಹೇಳಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಮತ್ತು ಡೆಲ್ಲಿಗೆ ಬನ್ನಿ ಪ್ರಧಾನಮಂತ್ರಿಜಿಯವ್ರ ಹತ್ರ ಮಾತಾಡಿ ಅದನ್ನು ಏನು ಮಾಡಬೇಕು ಮಾಡಿ ನಮ್ಮ ಜನಕ್ಕೆ ಅನುಕೂಲ ಆಗೋಂಥ ರೀತಿಯಲ್ಲಿ ಮಾಡೋಣ ಅಂತೇಳಿ ಅದೇ ರೀತಿ ರೈಲ್ವೆಗೆ ಸಂಬಂಧಪಟ್ಟಂಗೆ ಸುಮಾರು 106 ಕೋಟಿಗಳನ್ನು ನಾವು ತಂದು ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಎಲ್ಲ ಕೆಲಸಗಳೆಲ್ಲ ಆಗಿದೆ ಅದು ನನ್ನ ಹತ್ರ ಲಿಸ್ಟ್ ಇದೆ ಅದಾದಮೇಲೆ ನಿಮಗೆಲ್ಲರಿಗೂ ಕೊಟ್ಬಿಡ್ತೀರಿ ಯಾವ್ಯಾವ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡೋಂಥದಕ್ಕೆ ಏನೇನು ಎಷ್ಟು ದುಡ್ಡು ತಂದಿದ್ದೀರಿ ಯಾವುದೇ ಟೆಂಡರ್ ಆಗಿದೆ ಯಾವುದೇ ಕೆಲಸ ಶುರುವಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ಬಂಗಾರಪಟ್ಟೆಯಿಂದ ಹಿಡಿದು ನಮ್ಮ ಬಂಗಾರಪಟ್ಟೆಯಿಂದ ಹಿಡಿದು ನಾವೇನು ಚಿಂತಾಮಣಿ ಶ್ರೀನಿವಾಸ್ಪುರ ಶಿಡ್ಲಘಟ್ಟ ಈ ಭಾಗದಲ್ಲಿ ಹೋಗೋಂಥದ್ದು ಏನು ಎಲೆಕ್ಟ್ರಿಕಲ್ ರೈಲ್ವೆ ಲೈನಿಂದ ಹಿಡಿದು ಕಾಡುಗಡಿ ಇದು ನಮ್ಮ ಬಂಗಾರಪಟ್ಟೆದು ಫ್ಲೇವರಿಂದ ಹಿಡಿದು ಮತ್ತು ನಮ್ಮ ಕಾಮಸಮುದ್ರದ್ದು ಆ ಫ್ಲೇವರಿಂದ ಹಿಡಿದು ಮಾಲೂರ್ದು ಅಂಡರ್ಪಾಸಿಂದ ಹಿಡಿದು ಪ್ರತಿಯೊಂದೂ ಕೆಲಸಗಳನ್ನು ನಾವು ಅಧಿಕಾರಿಗಳನ್ನು ಕರ್ಕೊಂಡು ಎಲ್ಲ ಕಡೆ ವೀಕ್ಷಣೆ ಮಾಡಿ ಅದನ್ನೆಲ್ಲ ಮಾಡಿದ್ದೀರಿ ಇವತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಯಾವುದೇ ರೀತಿಯಾದಂಥ ಅನುದಾನಗಳನ್ನು ಇನ್ನೊಂದು ಮತ್ತೊಂದು ತರದೆ ನಮ್ಮಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಏನು ಕೊಡ್ತಾರೆ ಏನು ಮಾಡ್ತಾರೆ ಏನು ನಾವು ಅವ್ರಿಗೆ ಲೆಟ್ರ್ಗಳು ಕೊಟ್ಟು ನಾವು ತಂದಿರ್ತೀವಿ ಅದನ್ನು ನಾನೇ ತಂದಿದ್ದು ಅನ್ನೋ ಲೆಕ್ಕಾಚಾರದಲ್ಲಿ ರೂಪಿಸುವಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ನಮ್ಮನ್ನೇ ನಾವೇನು ಮುರುಗೇಶ್ ನಾರಾಯಣ ಅವ್ರ ಹತ್ರ ಮಾತಾಡಿ ಮುರುಗೇಶ್ ನಾರಾಯಣ ಹತ್ರ ನಾವು 10 ಸಲ ಮಾತಾಡಿದ್ವಿ 10 ಸಲ ಮಾತಾಡಿ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿ ಅದೇನು ಜಾಗ ಇತ್ತು ಅದನ್ನು ನಾವು ಕೈಗಾರಿಕಾ ಪ್ರದೇಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲಿಂದನೂ ಬೇಡಿಕೆ ಇತ್ತು ಅದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ನೆನ್ನೇನು ಸ್ಟಾರ್ ಕ್ವಶನಲ್ಲಿ ಇವ್ರದ್ದೇನೋ ಇದು ಬಂತು ಅಂತೇಳಿ ನೆನ್ನೇನು ನಮ್ಮ ಹತ್ರ ಮುರುಗೇಶ್ ನಾರಾಯಣ ಅವರು ಆ ಥರದ್ದೇನಿಲ್ಲ ನಮ್ಮಲ್ಲಿ ಕಂದಾಯ ಸಚಿವರ ಹತ್ರ ಇವ್ರದ್ದು ಇದು ಹೋಗಿದೆ ನಮ್ಮ ಕಂದಾಯ ಸಚಿವರಿಗೆ ಮುರುಗೇಶ್ ನಾರಾಯಣ ಅವ್ರು ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಅದನ್ನು ಡಿಸ್ಕಸ್ ಮಾಡಿ ಏನು ಮಾಡಬೇಕು ಏನು ಎತ್ತ ಅಂತ ಇದು ಮಾಡೋಂಥದ್ದು ಮತ್ತು ನಮ್ಮಲ್ಲಿ 1,000 ಎಕರೆನ ಕೊಡಿ ನಮಗೆ ಅದನ್ನು ಫುಡ್ ಪಾರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿನೂ ನಮ್ಮಲ್ಲಿ ನಮ್ಮ ಚಿನ್ನದ ಗಣಿ ಭಾಗ ಇರ್ಬೋದು ಅಥವಾ ಕೋಲಾರಲ್ಲಿರ್ತಕ್ಕಂಥ ಭಾಗ ಇರ್ಬೋದು ಯಾವುದೇ ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ ಬರ್ತಾ ಇರೋದ್ರಿಂದ ನಮಗೆ ತುಂಬ ಕೈಗಾರಿಕೆಗಳು ಇಲ್ಲಿ ಬರೋದಕ್ಕೆ ರೆಡಿಯಾಗಿದೆ ಹಿಂದೆ ಯಾವ ಥರ ಇತ್ತು ನೀವು ನೋಡಿದಿರಿ 1,500 ಅಡಿ 1,800 ಅಡಿ ಬೋರ್ ಹಾಕಿದ್ರೆ ನೀರು ಸಿಗ್ತಾ ಇರಲಿ ಕೋಲಾರ ಅಂದರೆ ಆಹಾ ನಾವು ನೀರು ಸಿಕ್ಕಲ್ಲ ಅಂತ ಯಾವುದೇ ಕಂಪ್ನಿಗಳು ಬರಬೇಕಂದ್ರೆ ಇವತ್ತು ರಸ್ತೆ ಇರ್ಬೋದು ನೀರು ಇರ್ಬೋದು ಪ್ರಕೃತಿ ಇರ್ಬೋದು ನೇಚರ್ ಇರ್ಬೋದು ಇದೆಲ್ಲ ಒಟ್ಟಿಗೆ ಸಾಕು ಥರ ಕೊಡ್ತಾ ಇರೋದ್ರಿಂದ ಬೆಂಗಳೂರು ಬಿಟ್ಟಮೇಲೆ ಫಾಸ್ಟಾಗಿ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ಯಾವುದಾದ್ರೂ ನಿಯರ್ ಬೈ ಜಿಲ್ಲೆ ಇದ್ದರೆ ಅದು ನಮ್ಮ ಕೋಲಾರ ಜಿಲ್ಲೆ ಅದಕ್ಕೋಸ್ಕರ ಇವತ್ತು ನಮ್ಮ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ 2ನೇ ಹಂತದ್ದು ಗೇಡ್ ನೋಟಿಫಿಕೇಶನ್ ಆಗಿದೆ ವೇಮಗಲ್ದಾಗಿದೆ ನೀವು ನೋಡಿದ್ರೆ ಮಾಲೂರ್ದು ಇದಾಗಿದೆ ನಮ್ಮ ಕೆಜಿಎಫ್ದೂ 100% ಆಗೇ ಆಗುತ್ತೆ ನಾವು ಚುನಾವಣೆಗೆ ನಾವು ಹೋಗ್ಬೇಕಲ್ವಾ ನಾವೇನು ಒಳ್ಳೆ ಕೆಲಸಗಳು ಮಾಡಿದ್ರೆ ಅದನ್ನು ನಾವು ಹೇಳಬೇಕಲ್ಲ ನೀವು ಬಿ ಎಮ್ ಎಲ್ ಪ್ರೈವೇಟೈಸ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅಷ್ಟೇ ನಮ್ಮ ಎಲ್ಲ ಅಧಿಕಾರಿಗಳನ್ನು ಇಲ್ಲಿರ್ತಕ್ಕಂಥ ಅಸೋಸಿಯೇಷನ್ ಇವ್ರನ್ನ ಕರ್ಕೊಂಡೋಗಿ ಬೆಂಗಳೂರು ಮೈಸೂರು ಮತ್ತು ಕೆಜಿಎಫ್ ಭಾಗದವ್ರನ್ನ ಕರ್ಕೊಂಡೋಗಿ ಅಲ್ಲಿ ರಕ್ಷಣಾ ಸಚಿವರು ಹೇಳಿದರು ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಪ್ರೈವೇಟೈಸ್ ಮಾಡಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಗ್ರಾಮಾಂತರ ಅಧ್ಯಕ್ಷರು ಬುದ್ದಿನಾಯ್ಡು ಅವರು ಟೌನ್ ಅಧ್ಯಕ್ಷರಾದಂಥ ನಮ್ಮ ಕಮಲ್ರವರು ಮಹೇಶ್ ಅವರು ಎಲ್ಲರೂ ಬಂದಿದ್ದರು ಬಂದಾಗ ಅವ್ರ ಮುಂದೆನೇ ಮಾತಾಡಿ ಮಿನಿಸ್ಟರ್ ಹೇಳಿದರು ನಿಮಗೆ ಕೆಲಸನೂ ಕೊಡ್ತೀರಿ ಬಿ ಎಚ್ ಎಲ್ಗೆ ಯಾವ ಥರ ನಾವು ವರ್ಕ್ ಆರ್ಡರ್ ಕೊಟ್ಟಿದ್ದೀರಿ ಅದೇ ಥರ ಡಿಫೆನ್ಸ್ದು ಇದರದ್ದೆಲ್ಲ ನಾವು ಕೆಲಸನೂ ಕೊಡ್ತೀರಿ ಅಂತ ಹೇಳಿದ್ರು ಇವತ್ತು ಆರಾಮಾಗಿ ನೆಮ್ಮದಿಯಾಗಿ ಇದ್ದಾರೆ ಎಲ್ಲರೂ ಅದೇ ರೀತಿಯಲ್ಲಿ ನಾವು ಕೆ ಜಿ ಎಫ್ನ ಡೆವಲಪ್ಮೆಂಟ್ ಮಾಡೋ ವಿಷಯದಲ್ಲಿ
ಯಾವುದೇ ರೀತಿಯಾದಂಥ ಹಿಂದೆ ಹೋಗಿಲ್ಲ. ಇವತ್ತೇನು ರಸ್ತೆಗಳು ಇನ್ನೊಂದು ಮತ್ತೊಂದು ಮಾಡ್ತಾಯಿದ್ರೆ ಅದೆಲ್ಲ ನಮ್ಮ ನಗರೋತ್ಯಂದಿಂದ ಸೆಂಟ್ರಲ್ ಗೌರ್ಮೆಂಟಿಂದ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಅದು ಅಮೃತ ಯೋಜನೆ ಇರ್ಬೋದು, ಅದನ್ನೆಲ್ಲ ನೂರು ದೇಶದಲ್ಲಿರ್ತಕ್ಕಂಥ 100 ನಗರಗಳನ್ನು ಡೆವಲಪ್ಮೆಂಟ್ ಮಾಡಬೇಕಂತ ಹೇಳಿದಾಗ ಒಂದೊಂದಕ್ಕೆ 180-200-300 ಕೋಟಿ ದುಡ್ಡು ಕೊಟ್ಟು ಇದು ಮಾಡಿರ್ತಕ್ಕಂಥದ್ದು. ಮತ್ತು KGF ಭಾಗದಲ್ಲೂ ಕುಡಿಯೋ ನೀರು ಕೊಡಬೇಕಂತೇಳಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿದ್ದಾಗ, ಅವ್ರ ಉಪಮುಖ್ಯಮಂತ್ರಿಗಳಾಗಿದ್ದಾಗ, ವೆಂಕಟಮಣಿಯವರು ಬಂಗಾರಪಟ್ಟೆ ಶಾಸಕರಾಗಿದ್ದಾಗ ಯರಗೋಳ್ದು ಏನು ಡ್ಯಾಮ್ದು ಯೋಜನೆ ಇದೆ ಅದನ್ನ ತಂದಿದ್ದಂಥ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಆ ಥರ ಕೋಲಾರ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವ್ರದ್ದರದೇ ಆದಂಥ ಕೊಡುಗೆಯನ್ನು ಮೊದಲಿಂದನೂ ಕೊಟ್ಕೊಂಬಂದಿದೆ, ನಾವೂ ಮಾಡ್ಕೊಂಡು ನೀವೆಲ್ಲ ನೋಡಿದ್ದೀರಿ. 4-lane ಇತ್ತು ನಮ್ಮದು, NS-175 ಅದನ್ನು 6-lane ಇದು ಮಾಡಿ ಇವಾಗ ಟೆಂಡರು TPR ಎಲ್ಲ ರೆಡಿ ಆಗಿದೆ, ಮಾರ್ಚಿಂದ ಅದು ಕೆಲಸ ಶುರು ಆಗುತ್ತೆ. ಬ್ಲ್ಯಾಕ್ ಸ್ಪಾಟ್ಸ್ ಇತ್ತು ಸುಮಾರು 386 crore. ನಮ್ಮ ಏನು ರಾಮಚಂದ್ರ ಬಾರ್ಡರ್ ಇದೆ ಅಲ್ಲಿಂದ ನಂಗ್ಲಿ ಬಾರ್ಡ್ರವರೆಗೂ ಫ್ಲೈಓವರ್ಗಳು ಕೆಲಸಗಳು ಈಗ ಶುರು ಮಾಡಿದ್ದಾರೆ. ಅದಾದಮೇಲೆ ವಿಕೋಟೆಯಿಂದ ನಾವು ಹೋಗೋಂಥದ್ದೇನು, ವಿಕೋಟೆಯಿಂದ ಮುಳಬಾಗ್ಲಿಗೆ ಹೋಗೋಂಥ ರಸ್ತೆಗೆ 97 crore ಸ್ಯಾಂಕ್ಷನ್ ಮಾಡಿಸಿದ್ರು. ಈಗ ನಮ್ಮ ಬಂಗಾರಪಟ್ಟೆಯಿಂದ ವಿಕೋಟೆಗೆ ಹೋಗೋಂಥದ್ದು 32 crore ಅದನ್ನು ಸ್ಯಾಂಕ್ಷನ್ ಮಾಡಿ ಕೆಲಸ ಫಾಸ್ಟಾಗಿ ನಡೀತಾ ಇದೆ ನೋಡಿದ್ದೀರಿ. ಇಲ್ಲಿ ಕಾಂಟ್ರಾಕ್ಟರ್ಗಳ ಹತ್ರ ದುಡ್ಡು ಗಿಡ್ಡು ಇನ್ನೊಂದು ಮತ್ತೊಂದು ಡಿಮ್ಯಾಂಡ್ ಮಾಡಿ ಇವತ್ತು ನಮ್ಮಲ್ಲಿ ಅಮೃತ ಯೋಜನೆಯಲ್ಲಿ ಟ್ಯಾಂಕ್ಗಳು ಫಿನಿಶ್ ಮಾಡೋಂಥದ್ದು ಎಷ್ಟು ವರ್ಷಗಳಿಂದ ಅದು ಆಮೇಗತೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡಿದ್ದೀರಿ. ಇದನ್ನೆಲ್ಲ ನಾವೇನು ಡೆವಲಪ್ಮೆಂಟ್ ಮಾಡಿ ಹಿಂದೆ ಶಾಸಕರಾಗಿದ್ದಂಥ ಸಪ್ಪಂಗಿಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲೂ ಒಂದಷ್ಟು ಯೋಜನೆಗಳನ್ನು ತಂದು ಕೆಲಸ ಮಾಡಿರ್ತಕ್ಕಂಥದ್ದು. BJP ಒಂದು ಈ ಕಾನ್ಸ್ಟಿಟ್ಯೂನ್ಸಿನಾಗಲಿ ದೇಶನಾಗಲಿ ರಾಜ್ಯನಾಗಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ನಮಗಿಲ್ಲ. ಬೇರೆ ಇನ್ಯಾರ ರಾಹುಲ್ ಗಾಂಧಿ ಆಗಲಿ ಇಲ್ಲ ಅವರು ಯಾವರು ಬೆಟಾಲಿಯನ್ ಆಗಲಿ ಬಂದು ಏನು ಇಲ್ಲೇನು ಕೆಲಸ ಮಾಡೋಣ. ನಾವು ಶ್ರೀನಿವಾಸಪುರಕ್ಕೆ ಬೈಪಾಸ್ ರೋಡ್ಗೆ 205 crore ಹಣ ತಂದಿದ್ದೀವಿ ನಾವು, 10.5 kilometer. ಚಿಂತಾಮಣಿಗೆ 255 crore ಬೈಪಾಸ್ ರೋಡ್ಗೆ 15.5 kilometer ಹಣ ತಂದಿದ್ದೀವಿ. ನಮ್ಮದು 6-lane ರೋಡ್ಗೆ ಸುಮಾರು 900 crore ದುಡ್ಡು ತಂದಿದ್ದೀವಿ. ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ಏನು ಸ್ಯಾಂಕ್ಷನ್ ಮಾಡಿದ್ರು ಅದು ನಮ್ಮ ಕಾಲದಲ್ಲಿ ಇವತ್ತು ಫಾಸ್ಟಾಗಿ ನಡೀತಾ ಇದೆ. ಇನ್ನು 10-11 ಆ ಕೆಲಸನೂ ಕಂಪ್ಲೀಟ್ ಆಗುತ್ತೆ. ಇದೆಲ್ಲ ಮಾಡ್ತಾ ಇರೋದು ಏನಂದ್ರೆ ನಮ್ಮ ಕೋಲಾರ ಒಟ್ಟಾರೆ ಎಲ್ಲರೂ ಎಲ್ಲ ತಾಲೂಕುಗಳು, ಮಾಲೂರು ಇರ್ಬೋದು, ಕೋಲಾರ ಇರ್ಬೋದು, ಬಂಗಾರಪೇಟೆ ಇರ್ಬೋದು, KGF ಇರ್ಬೋದು, ಮುಳಬಾಗ್ಲು, ಈ ಭಾಗದಲ್ಲಿ ರಸ್ತೆಗಳ ಸಂಪರ್ಕ ನಿಮಗೆ ಸ್ತಂಭಗೂ ಮತ್ತು ದೊಡ್ಡದಾಗಿರ್ತಕ್ಕಂಥ ಲೇಔಟ್ಗಳಿಗೂ ಸಂಬಂಧಪಟ್ಟಂಗೆ ಡೆವಲಪ್ಮೆಂಟ್ ಯಾವ ಥರ ಆಗುತ್ತೆ ಅನ್ನೋ ಲೆಕ್ಕಾಚಾರ ಬಂದಾಗ ಈ ರಸ್ತೆಗಳು ಇವನ್ನೆಲ್ಲ ನಾವು ಸಂಪರ್ಕ ರಸ್ತೆಗಳು ಕೊಟ್ಟಾಗ, ಇಂಟ್ರೆಸ್ಟೆಡ್ ಕನೆಕ್ಟಿವಿಟೀಸ್ ಕೊಟ್ಟಾಗ ನಮ್ಮಲ್ಲಿ ಪಕ್ಕದಲ್ಲೇ ಚೆನ್ನೈ ಇರೋದರಿಂದ, ಪೋರ್ಟ್ ಇರೋದರಿಂದ, ನಮ್ಮ ಏರ್ಪೋರ್ಟು ಇಲ್ಲಿರೋದ್ರಿಂದ ಸುಮಾರು 25-30 minutes ಇಲ್ಲಿ ನಮ್ಮ ಬಾರ್ಡ್ರ್ ರೀಚ್ ಆಗೋಂಥ ರೋಡ್ಗಳು ಮಾಡೋದ್ರಿಂದ ಎಲ್ಲ ಕಂಪ್ನಿಗಳವರು ಇಲ್ಲೇ ಬರ್ತಾರೆ. ಬೆಂಗಳೂರು ಬಿಟ್ಟಮೇಲೆ ನೀವು ಬೆಂಗಳೂರಲ್ಲಿ ನೋಡಿದಿರಿ, ಮಹದೇವಪುರ ಕ್ಷೇತ್ರ ಬೇರೆ ಬೇರೆ ಕಡೆ, ಹಿಂದೆ ಕಾಂಗ್ರೆಸ್ ಅವ್ರು ಮಾಡಿರ್ತಕ್ಕಂಥ ಏನು ಕೆರೆಗಳು ಕವಳಿಕೆಗಳನ್ನು ಮಾಡಿ BDA ಸುಮಾರು 30 crore ಅದನ್ನು ಲೊಕೇಶನ್ ಮಾಡಿ ಅದನ್ನೆಲ್ಲ ಏನು ಲೇಔಟ್ಗಳು ಮಾಡಿದರೆ ಇವತ್ತು ನೀರು ಹೋಗೋಕ್ಕೆ ಜಾಗ ಇಲ್ಲದೆ ಅಲ್ಲಿ ಏನೇನು ಅನಾಹುತಗಳಾಗ್ತಾಯಿದೆ. ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 2800 ಕೆರೆ ಇದೆ. ಇವತ್ತು ಯಾವುದೇ ಒಂದು ಲೇಔಟ್ಗಳಲ್ಲಿ ಆಗಲಿ ಇನ್ನೊಂದಾಗಲಿ ಯಾರಾದರೂ ಕೆರೆಗಳು ರಾಜಕಾಲುವೆಗಳು ಮುಚ್ಕೊಂಡು ಏನಾದರೂ ಮಾಡಿರೋ ಜಾಗದಲ್ಲಿ ನೀರುಗಳೋಗಿರೋದು ಬಿಟ್ಟರೆ ಇನ್ನು ಎಲ್ಲೂ ನನ್ನ 8 taluks ಎಲ್ಲೂ ಯಾವ ಜನಕ್ಕೂ ತೊಂದರೆ ಆಗಿರ್ತಕ್ಕಂಥದ್ದು ಇದಿಲ್ಲ. ಇವತ್ತು 1800 feet ಬೋರ್ ಹಾಕಿರೋ ನೀರು ಸಿಗ್ತಾ ಇರಲ್ಲ ಅಂತವ್ದು 200-300 feet ನೀರು ಸಿಕ್ಕಂಥ ಪರಿಸ್ಥಿತಿ ಬಂದಿದೆ ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಯಾವಾಗ ಯಾವಾಗ BJP ಸರ್ಕಾರ ರಾಜ್ಯದಲ್ಲಿರುತ್ತೋ ಅವತ್ತು ಮಳೆ ಚೆನ್ನಾಗಿ ಬರ್ತಾ ಇದೆ. ಇವತ್ತೇನು ನಮ್ಮ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತ ಹೇಳ್ಬಿಟ್ಟು ಏನು ಕಾರ್ಯಕ್ರಮ ಇದು ಮಾಡ್ಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋಗ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಈ ದೇಶನ ಹಾಳು ಮಾಡಿದ್ದು, ಈ ದೇಶನ ಡಿವೈಡ್ ಮಾಡಿದ್ದು ಅವ್ರ ಫ್ಯಾಮಿಲಿನೇ, ಅವ್ರ ತಾತ ಇರ್ಬೋದು, ಅವ್ರ ಅಜ್ಜಿ ಇರ್ಬೋದು, ಏನೇಳು ಈ ಕಾಂಗ್ರೆಸ್ ಗೌರ್ಮೆಂಟೇ. ಅದಕ್ಕೋಸ್ಕರ ಅವ್ರು ಹೋಗ್ತಾ ಇರ್ತಕ್ಕಂಥ ಒಂದು ನಿಜ ಭಾರತ್ ನಾವೆಲ್ಲ ನಾವೇ ಡಿವೈಡ್ ಮಾಡಿದ್ರೆ ನಾವೇ ಅದನ್ನು ಜೋಡಿಸ್ಬೇಕು ಅಂತೇಳಿ. ಅದಕ್ಕೋಸ್ಕರ ಅವ್ರ ಪಾರ್ಟಿಯಲ್ಲಿ ಯಾರು ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ. ಇವತ್ತು ಗುಲಾಮ್ ನಬಿ ಆಜಾದ್ ಇರ್ಬೋದು, ಸುಮಾರು ಅನೇಕ ಮುಖಂಡರುಗಳು ಸೀನಿಯರ್ ಲೀಡರ್ಸ್ ಎಲ್ಲ ಇವತ್ತು ಪಾರ್ಟಿನ ಬಿಟ್ಟು ಅವರದೇ ಆದಂಥ ದಾಡೇ 2 seats ಕಾಂಗ್ರೆಸ್ ಗೆದ್ದಿರ್ತಕ್ಕಂಥವ್ದು. ಹಂಗಾಗಿ ಎಲ್ಲ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಅವ್ರು ಹೋಗ್ತಾರೋ ಅಲ್ಲೆಲ್ಲ ಕಡೆನೂ ಕಾಂಗ್ರೆಸ್ಸು ಸೋಲಂಥವ್ದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ. ಈ ದೇಶಕ್ಕೆ ಯಾರಾದರೂ ಅನ್ಯಾಯ ಮಾಡಿದ್ದಾರೆ ಅನ್ನೋದಾದರೆ ಅದು ಕಾಂಗ್ರೆಸ್ಸು, ಅದು ನೆಹರು, ಇಂದಿರಾ ಗಾಂಧಿ ಈ ಥರ. ರಾಜೀವ್ ಗಾಂಧಿ ಅವರೇನೋ ಒಂದು ಅಷ್ಟಿಷ್ಟ ಒಳ್ಳೆ ಕೆಲಸ ಮಾಡ್ತಾಯಿದ್ರು, ಅವ್ರನ್ನೂ ಅಲ್ಲಿ ಕಾಲೆಳೆಯಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ಈ ಭೂಪರ್ಸಾಗರಣ ಇವೆಲ್ಲ ಬಂದು ಯಾರ ಕಾಲದಲ್ಲಿ ಬಂದಿರ್ತಕ್ಕಂಥದ್ದು, ಅದಕ್ಕೆ ಚೈನಾಗೆ ಬಿಟ್ಕೊಟ್ಟಿದ್ದಾರು, ಬಾಂಗ್ಲಾದೇಶನ ಡಿವೈಡ್ ಮಾಡಿದ್ದಾರು, ಅಫ್ಘಾನಿಸ್ತಾನ ಇದು ಮಾಡಿದ್ದಾರು,
ದೇಶ ಡಿವೈಡ್ ಮಾಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಬಹುಮತ ಕೊಟ್ಟಾಗ ಅವ್ರನ್ನ ಓವರ್ಟೇಕ್ ಮಾಡಿ ಪಾಕಿಸ್ತಾನ ಇಂಡಿಯಾ ಅಂತ ಹೇಳ್ಬಿಟ್ಟು ಹೇಳಿ ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡಿದ್ದಾರೆ. ಇದನ್ನೆಲ್ಲ ನಾವು ನೋಡಿದಾಗ ಕಾಂಗ್ರೆಸ್ ಕೊಡುಗೆ ಈ ದೇಶಕ್ಕೇನೂ ಇಲ್ಲ, ಟೋಟಲಿ ಶೂನ್ಯ. ರಾಹುಲ್ ಗಾಂಧಿಯವರು ಇನ್ನೇನು ಕೊನೆ ಮಳೆ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ, ಅದು ಅತಿ ಶೀಘ್ರದಲ್ಲಿ ಆಗ್ತಾಯಿದೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇವರು ಇಬ್ಬರೂ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಅವರಿಬ್ಬರೂ ಒಬ್ಬರೊಬ್ಬರು ತುಳ್ಕೊಳ್ಳೋಂಥ ಕೆಲಸಗಳು ಮಾಡ್ತಾಯಿರೋ ನಿಮಗೆಲ್ಲ ಮಾಧ್ಯಮದವ್ರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಅಂದರೆ 4 ಸೀಟು ನಾವು ಜಿಲ್ಲೆ ಗೆಲ್ತೀರಿ. ಮುಂದೇನೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈ ರಾಜ್ಯದಲ್ಲಿ ಬರುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಈ ದೇಶಕ್ಕೆ ಒಳ್ಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಒಳ್ಳೆ ಭವಿಷ್ಯ ಇದೆ. ಆ ನಿಟ್ಟಿನಲ್ಲಿ ಜನಕ್ಕೂ ನಂಬಿಕೆ ಇದೆ. ಅದಕ್ಕೋಸ್ಕರನೇ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಸರ್, ಈಗ ಗೋವಾದಲ್ಲಿ ಆಪರೇಷನ್ ಕಾಂಗ್ರೆಸ್ ಹತ್ರ ಮಾಡಿ ಔಟ್ ಆಫ್ 11 MLA 8 MLA ಕೊಂಡ್ಕೊಂಡಿದ್ದೀರ. ಇದು ಅಲ್ಲಿ ಎಕ್ಸ್ ಚೀಫ್ ಮಿನಿಸ್ಟರ್ ಅಪೋಸ್ ಮಾಡಿದ್ದಾರೆ. ಇದೆಲ್ಲ ಸರಿ ಇಲ್ಲ, ಫ್ಯೂಚರಲ್ಲಿ ಸರಿ ಆಗಲ್ಲ. ಇದು ಎಲ್ಲಿ ಅಪೋಸಿಷನ್ ಸರಿ ಇದೆಯೋ ಆವಾಗ ರೂಲಿಂಗು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಗಾಳಿಯಲ್ಲಿ ಗುಂಡೊಡಿತಾರೆ ಕೆಲವರು. ಹೇಳ್ತೀನಿ, ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡು ಯಾರೇ ಬಂದ್ರೂ ಭ್ರಷ್ಟ ಇಲ್ಲದೆ ಅಂತವ್ರು ಅವ್ರನ್ನ ನಾವು ವೆಲ್ಕಮ್ ಮಾಡ್ಕೊಂತೀವಿ. ಯಾರಿಗೆ ದುಡ್ಡು ಕೊಟ್ಟು ಇನ್ನೊಂದು ಕೊಟ್ಟು ಮತ್ತೊಂದು ಕಾಂಗ್ರೆಸ್ ಮೇಲೆ ನಂಬಿಕೆ ಇದ್ರೆ ಅವ್ರು ಯಾಕೆ ಅಲ್ಲಿ ಇರ್ತಾ ಇದ್ರು? ಆ ರಾಜ್ಯ ಗೋವಾ ಡೆವಲಪ್ಮೆಂಟ್ ಆಗ್ಬೇಕು. ಗೋವಾ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಅಲ್ಲಿ ಯಾವ ರೂಲಿಂಗ್ ಗೌರ್ಮೆಂಟ್ ಇರ್ತೈತೋ, ಯಾರು ಸೆಂಟ್ರಲ್ ಅಲ್ಲಿ ರೂಲಿಂಗ್ ಗೌರ್ಮೆಂಟ್ ಇರ್ತೈತೋ ಅಲ್ಲಿ ಹೋದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನ ವೋಟ್ ಹಾಕಿದ್ರೆ ನಾವು ಅಲ್ಲಿ ಏನಾದ್ರು ಕೆಲಸ ಮಾಡ್ಬೇಕನ್ನೋ ಇದು ಕಾಳಜಿ ಅವ್ರಿಗೂ ಇರುತ್ತೆ. ಅದೊಂದು ಇಟ್ಕೊಂಡು ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಿರ್ಬೋದು ವಿನಃ ಅದು ಬಿಟ್ಟು ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಏನಾದ್ರು ಕೊಟ್ಟಿದ್ರೆ ಪ್ರೂಫ್ ಇದ್ರೆ ಕೊಡ್ಬೋದಲ್ಲ, ಕೋರ್ಟ್ಗೆ ಕೊಡ್ರಿ ಇಲ್ಲ ಮೀಡಿಯಾಗೆ ಕೊಡ್ರಿ, ಯಾರಾದರೂ ಅಕೌಂಟ್ಗೆ ಹೋಗಿದೆ, ಯಾರ ಕೈಕಾದ್ರೂ ಸೂಟ್ ಕೇಸ್ ಕೊಟ್ಟವರು ಅನ್ನೋ ಲೆಕ್ಕಾಚಾರದಲ್ಲಿ ಆ ಥರದ್ದೇನಿಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಳುಗ್ತಾ ಇರತಕ್ಕಂಥ ಅಡುಗು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ದೇಶ ಅನ್ನೋ ವಿಷಯದಲ್ಲಿ ಬಂದಾಗ, ಧರ್ಮ ಅನ್ನೋ ವಿಷಯದಲ್ಲಿ ಬಂದಾಗ, ಈ ದೇಶದ ಡೆವಲಪ್ಮೆಂಟ್ ಆಗಲಿ ಈ ದೇಶದ ಜನರ ಸುರಕ್ಷತೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಇಂದನೇ ಸಾಧ್ಯ ಅಂತ ಹೇಳ್ಬಿಟ್ಟು ಜನ ಎಲ್ಲ ನಂಬಿಕೆ ಇಟ್ಟು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ಈ ಥರ ಆರೋಪಗಳು ಮಾಡೋದು ಸಹಜ. ಇವರೂ ಹಿಂದೆಯಿಂದನೂ ಇವ್ರ ಸರ್ಕಾರಗಳು ಇನ್ನೊಂದು ಮತ್ತೊಂದು ಇದ್ದಾಗ ಇಂದಿರಾ ಗಾಂಧಿ ಕಾಲದಿಂದನೂ ಚುನಾವಣೆಗಳಲ್ಲಿ ಬೇರೆ ಬೇರೆ ಪಾರ್ಟಿಯವರು ಗೆದ್ದಂಥ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇರತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ನೀವೆಲ್ಲ ಮಾಧ್ಯಮದವರು ಬುದ್ಧಿವಂತರು ನೀವೆಲ್ಲ ನೋಡಿದಿರಿ. ಆ ಕಾಲ ಇಲ್ಲ. ಈಗ ಮಮತಾ ಬ್ಯಾನರ್ಜಿ ನೋಡಿದ್ದೀರ, ಅಲ್ಲಿ ದುಡ್ಡು ಡೈರೆಕ್ಟಾಗಿ ಇಟ್ಕೊಂಡಿದ್ದಾರೆ, 50 crore ಒಂದು 1 kg ಗೋಲ್ಡು ಇನ್ನೊಂದು ಮತ್ತೊಂದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ. ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಭಾರತ್ ಗೋಲ್ಡ್ ಮೈನ್ ಏನಿತ್ತು BGML, ಇದರಲ್ಲಿದ್ದಂಥ ಗೋಲ್ಡನ್ನೆಲ್ಲ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಅವತ್ತಿನ ಕಾಂಗ್ರೆಸ್ ಸರ್ಕಾರನೇ. ಇವತ್ತು ನಮ್ಮ ದೇಶ ಇಷ್ಟೊಂದು ಶ್ರೀಮಂತವಾಗಿದೆ, ಅವತ್ತು ನಮ್ಮಲ್ಲಿ ಗೋಲ್ಡ್ ಇಡೀ ಪ್ರಪಂಚಕ್ಕೆ ನಾವು ಕೊಡ್ತಾ ಇದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಆದರೆ ಇಲ್ಲಿ ಹಿಂದೆ ಇದ್ದಂಥ ಸಂಸದರು ಆದಿಯಾಗಿ ಎಲ್ಲರನ್ನೂ ಇಲ್ಲಿರ್ತಕ್ಕಂಥ ಗೋಲ್ಡ್ ಅವತ್ತು ಡಿಟೆಕ್ಟರ್ ಇರಲಿಲ್ಲ, ಇನ್ನೊಂದಿರಲಿಲ್ಲ, ಮತ್ತೊಂದಿರಲಿಲ್ಲ, ಸೆಕ್ಯೂರಿಟಿ ಆಗಿನ ಟೆಕ್ನಾಲಜಿ ಈಗಿನ ಟೆಕ್ನಾಲಜಿಗೆ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ಈಗಲೂ ಇಲ್ಲಿ ಹಳೆ ಹಳಬರು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಬೇಕಾದಷ್ಟು ಗೋಲ್ಡ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವ್ರು 100 grams ಎತ್ತಿದ್ರೆ 5 grams ಲೆಕ್ಕ ಕೊಡ್ತಾ ಇದ್ರು. ಆ ಮಟ್ಟಕ್ಕೆ ಮಾಡಿ ಈ ದೇಶನ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿರ್ತಕ್ಕಂಥ ಈಗ ನಮ್ಮಲ್ಲಿ ಒಂದು ವಿಷಯ ಹೇಳ್ತೀವಿ ನೀವೆಲ್ಲ ಒಂದೇ ಒಂದು ನಿಮಿಷ, ನಿಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಶಿಂಷಾಯಿಂದ ಎಲೆಕ್ಟ್ರಿಕ್ ಲೈನ್ ತನ್ನಿತ್ತು. ಯಾವ್ದ್ರಲ್ಲಿ ತನ್ನಿತ್ತದು? ತಾಮ್ರದ್ದು ಇದು ಕಾಪರ್ ಇದ್ರಲ್ಲಿ ತನ್ನಿದ್ದು. ಅದನ್ನ ಕಳ್ತನ ಮಾಡಿದ್ದು ಯಾರು? ಈ ಗೋಲ್ಡ್ದು ಸ್ಯಾಂಪಲ್ ಪೀಸ್ಗಳಿತ್ತು, ಆ ಸ್ಯಾಂಪಲ್ ಪೀಸ್ಗಳನ್ನ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿ. ಅರ್ಥ ಆಯ್ತಾ? ಅವನ್ನೆಲ್ಲ ನಾವು ಕೊಟ್ಟಿದ್ದೀರಿ, ಅದನ್ನೆಲ್ಲ ಮಾಡಿದ್ದೀರಿ, ಆ ಎನ್ಕ್ವೈರಿಗಳು ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿ ಇಲ್ಲಿ ಬಂದು ನಾನು ಸೇರ್ಕೊತೀನಿ ನೀನು ಸೇರ್ಕೊತೀನಿ ಅಂತ ಅವ್ರು ಇವರು ಓಡಾಡ್ತಾ ಇರ್ತಾರೆ. ಅವ್ರ ಮಗನೂ ಅದರಲ್ಲಿ ಇದ್ರಲ್ಲಿ ಸಿಕ್ಕಾಕೊಂಡಿದ್ದ, ಅದಕ್ಕೂ ಬಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಪೋರ್ಟ್ ತಗೊಂಡು ಅವು ಇವು ಮಾಡ್ತಾ ಇದ್ದಾರೆ. ನಾನು ಹೇಳೋದಂದ್ರೆ ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು. ಸತ್ಯ ಬೂದಿ ಮುಂಚಿದ ಕೆಂಡ ಇದ್ದಂಗೆ. ಈ ದೇಶಕ್ಕೂ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರು, ಈ ಜಿಲ್ಲೆಗೂ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರು. ಅದಕ್ಕೋಸ್ಕರ ನಾವು ಜನ ಎಲ್ಲ ಈ ಕಾಂಗ್ರೆಸ್ ಮೇಲೆ ನಂಬಿಕೆ ಅನ್ನೋದು ಹೋಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಕಾಂಗ್ರೆಸ್ ಮುಳುಗೋದು ಅಂತ ಹೇಳ್ತಾ ಇದ್ದೀರಾ, BJPಯಲ್ಲಿ ಬರೀ ಎಲ್ಲ ಕಡೆ ಕರಪ್ಷನ್ ಟೈಂಟೆಡ್ ಅಂತ ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರ್ತಿದ್ದಾರೆ.
ಆಮೇಲೆ ಕಾಂಟ್ರಾಕ್ಟರ್ಸ್ 40% ಹೆಸರು ಇದೆ. ಒಂದೇ ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಬಂದೇ ಇಲ್ಲ ಅವರು. ಒಂದೇ ಒಂದ್ ನಿಮಿಷ ನಾನು ಹೇಳ್ತೀನಿ, ಇನ್ನು 2 ನಿಮಿಷ ಮಾತಾಡ್ಬೇಕು, ಜಾಸ್ತಿ ಮಾತಾಡ್ಬೇಕು, ಬೆಳಗ್ಗೆವರೆಗೂ ಮಾತಾಡ್ಬೇಕಾಗುತ್ತೆ. ಮುನಿರತ್ನಮ್ಮ ಅವರು ಯಾರ ಹತ್ರ ಆದ್ರೂ ದುಡ್ಡು ಇಸ್ಕೊಂಡಿರೋಂಥವ್ರು, ಮುನಿರತ್ನಮ್ಮ ಅವರು ಇಲ್ಲ ಸುಧಾಕರ್ ಅವರು ಯಾರ ಹತ್ರ ಆದ್ರೂ ದುಡ್ಡು ಇಸ್ಕೊಂಡಿರೋಂಥವ್ರು, ಏನಾದ್ರೂ ಪ್ರೂಫ್ ಇದ್ರೆ ನಿಮ್ಮ ಮಾಧ್ಯಮದವ್ರ ಹತ್ರ ಇಡ್ಬೇಕು. ಅವರು ಇಲ್ಲ ನ್ಯಾಯಾಂಗ ತನಿಖೆ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲ ಆದ್ರೂ ಕೊಡ್ಬೇಕು, ಇಲ್ಲ ಬೇರೆ ಅದಕ್ಕೆ ಎನ್ಕ್ವೈರಿ ಮಾಡ್ರಿ ಅಂತ ಹೇಳ್ಬಿಟ್ಟು ಪ್ರೂಫ್ ತಗೊಂಡು ಕೊಡ್ಬೇಕು. ಗಾಳಿಯಲ್ಲಿ ಗುಂಡು ಹೊಡ್ಕೊಂಡು ಅಷ್ಟು ಕೇಳಿದ್ರೆ ಇಷ್ಟು ಕೇಳಿದ್ರು ಅಂದ್ರೆ ಸಿದ್ದರಾಮಣ್ಣ ಅವ್ರ ಮನೆ ಕೋಬಿಟ್ಟವು. ಸಿದ್ದರಾಮಣ್ಣವ್ರು ಏನೇನು ಹೇಳ್ಕೊಟ್ರು ಅದನ್ನೆಲ್ಲ ಕೇಳಿಸ್ಕೊಂಡು ಬಂದು ಹೊರಗಡೆ ಬಂದು ಮಾತಾಡ್ತಾರೆ ಅನ್ನೋದಾದ್ರೆ, ಇವತ್ತು ನಾನೊಂದಿಷ್ಟು ಹೇಳ್ತೀನಿ ಕೇಳಿ, ನಾನು ಏನೇ ಪ್ರೂಫ್ ಇದ್ರೆ ನಾನು ಏನಾದ್ರು ತಪ್ಪು ಮಾಡಿದ್ರೆ ಪ್ರೂಫ್ ಸಮೇತ ತಗೊಂಬಂದು ಅಲ್ಲಿಟ್ಟರೆ ಅದಕ್ಕೆ ಏನು ಬೇಕೋ ಇದು ಮಾಡ್ಬೋದು. ಅದು ಬಿಟ್ಟು ಬೇರೆ ಅವು ಇವು ಪರ್ಸೆಂಟೇಜು ಅವು ಇವು, ಈ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ, ಸುಮಾರು 135 ಕೋಟಿ ಜನಸಂಖ್ಯೆಯಲ್ಲಿ 1 ಕೋಟಿ 35 ಲಕ್ಷ ಜನ ಕಾಂಟ್ರಾಕ್ಟ್ಗಳಿದ್ದಾರೆ. ಯಾರೋ ಒಬ್ಬನ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಇರ್ತಕ್ಕಂಥವ್ನು ಯಾರೋ ಒಬ್ಬನು ಅಲ್ಲಿ ಯಾರು ಲೆಟರ್ ಬಂದುಬಿಟ್ರೆ ಅದೇನು ಇದಾಗಂಥವುದಲ್ಲ. ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಸರ್ಕಾರದಲ್ಲಿ 2014 ಇವತ್ತರೂ ಯಾವುದೇ ರೀತಿಯಾದಂಥ ಒಂದೇ ಒಂದು ಭ್ರಷ್ಟಾಚಾರದ ಒಂದು ಆರೋಪವೂ ಇಲ್ಲ. ಹಂಗಿರೋದಕ್ಕೆ ಏನೋ ಮಾಡಬೇಕು, ಏನೋ ಒಂದು ಆರೋಪ ಮಾಡಬೇಕು ಅಂತೇಳಿ ಗಾಳಿಯಲ್ಲಿ ಗುಂಡೊಡಿತಾರೆ. ಅದಕ್ಕೆಲ್ಲ